ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಗ್ರೂಪ್ ಸಿ 2016 ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ಸೊ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಿತ್ತಂದರೆ ಸ್ನೇಹಿತರೆ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂದಾಗ ಮಾತ್ರ ಜಾಸ್ತಿ ಜನಕ್ಕೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸರಿನಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ ಮಣ್ಣಿನ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯದ ಬಗ್ಗೆ ಕೇಳಿದರು. ಸೊ ಒಂದು ಪ್ರಶ್ನೆ ಯಾವುದ್ರ ಮೇಲೆ ಬಂದಿತ್ತು ಅಂದರೆ ವಿಭಕ್ತಿ ಪ್ರತ್ಯಯದ ಮೇಲೆ ಯಾವ ಪದವನ್ನು ಕೊಟ್ಟಿದ್ರು ಅವರು? ಮಣ್ಣಿನ ಅಂತಕ್ಕಂಥ ಪದವನ್ನು ಕೊಟ್ಟಿದ್ರು. ಇಲ್ಲಿ ಮಣ್ಣಿನ ಅಂತ ಬರೆದಾಗ ಸೊ ಕೊನೆಯದಾಗಿ ಬರುವ ಅಕ್ಷರ ಯಾವುದು? ನ. ನ ಅನ್ನೋದು ಯಾವ ರೀತಿಯಾಗಿ ಬಂತು? ನ ಅನ್ನೋ ವ್ಯಂಜನ ಪ್ಲಸ್ ಅ ಅಂತಕ್ಕಂಥ ಸ್ವರ ಕೂಡ್ಕೊಂಡು. ಸೊ ಕೊನೆಗೆ ಬಂದಿರೋ ಅಕ್ಷರ ಯಾವುದಾಯಿತು? ಅ. ಯಾವ ಒಂದು ವಿಭಕ್ತಿ ಪ್ರತ್ಯಯಲ್ಲಿ ಅ ಬರ್ತದೆ? ಷಷ್ಠಿ ವಿಭಕ್ತಿ ಪ್ರತ್ಯಯಲ್ಲಿ ಅ ಬರ್ತದೆ. ಸೊ ಈ ವಿಭಕ್ತಿ ಪ್ರತ್ಯಯಗಳು ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ಪರೀಕ್ಷೆಯಲ್ಲಿ ಇದರ ಮೇಲಿಂದ ಮಿನಿಮಮ್ 1-2 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಹಾಗೆ ಈ ಒಂಥರ ಗ್ರ್ಯಾಂಟೆಡ್ ತುಂಬ ಸರಳವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಯಾರೂ ಇದನ್ನು ಮಿಸ್ಟೇಕ್ ಮಾಡಬಾರ್ದು. ಸಿಂಪಲ್ ಆಗಿರ್ತದೆ. ಪ್ರಥಮ ಹೂ, ದ್ವಿತೀಯ ಅನ್ನು, ತೃತೀಯ ಇಂದ ಏನು ಓದ್ತಿರಲ್ಲ ಅವೇ ಬರ್ತವೆ, ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದೂ ಬರಲ್ಲ. ಸೊ ಆ ಒಂದು ಟೇಬಲನ್ನು ನೀವು ಪರ್ಫೆಕ್ಟ್ ಮಾಡಿ. ಸರಿನಾ, ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಕೇಳಿದ್ರು. ದಟ್ ಈಸ್ ಸೆಕೆಂಡ್ ಒನ್, ಲೋಪ ಆಗಮ ಆದೇಶ ಇವು ಯಾವ ಸಂಧಿಗಳು ಅಂತ ಕೇಳಿದರು. ಓಕೆ, ಸೊ ಇವು ಬಂದುಬಿಟ್ಟು ಕನ್ನಡ ಸಂಧಿಗಳು. ಎರಡು ವಿಭಾಗ ಇದೆ, ಗೊತ್ತಿರಬೇಕು ನಿಮಗೆ. ಕನ್ನಡ ಅಂತಂದಿದೆ, ಇನ್ನೊಂದು ಸಂಸ್ಕೃತ ಅಂತ ಇನ್ನೊಂದಿದೆ. ಕನ್ನಡ ಸಂಧಿಗಳು ಅಂತ ಬಂದಾಗ ಲೋಪ ಆಗಮ ಆದೇಶ. ನೆಕ್ಸ್ಟ್ ಪ್ರಶ್ನೆ ಮೂರನೇದ್ದು, ಇದು ಕೂಡ ಸಂಧಿಯ ರಿಲೇಟೆಡ್ ಆಗಿ ಬಂದಿತ್ತು. ಮುನೀಂದ್ರ ಯಾವ ಸಂಧಿ ಅಂತ ಕೇಳಿದರು. ಸೊ ಇದನ್ನು ಮುನಿ ಪ್ಲಸ್ ಇಂದ್ರ ಅಂತ ಬಿಡಿಸಿ ಬರೀಬಹುದು. ಇಲ್ಲೇನಾಗ್ತಾ ಇದೆ, ಸವರ್ಣ ಸ್ವರಗಳು ಬಂದು ಅದೇ ದೀರ್ಘವಾಗಿ ಬರ್ತಕ್ಕಂಥದ್ದು. ಈ ಥರ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು? ಸವರ್ಣ ದೀರ್ಘ ಸಂಧಿ. ಸರಿನಾ, ಸೊ ಸಂಧಿಗಳ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತಂದರೆ, ಕ್ಲಾರಿಫೈ ಆಗಲಿಲ್ಲ ಅಂದರೆ ಸರಿಯಾಗಿ, ಡೋಂಟ್ ವರಿ, ಸಂಪೂರ್ಣ ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಕನ್ನಡ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಅದ ನೋಡಬಹುದು. ಅದ್ರ ಜೊತೆಗೆ 10th ಕನ್ನಡ ವ್ಯಾಕರಣ ಅಂತ ಇನ್ನೊಂದು ವಿಡಿಯೋ ಇದೆ, ಅದರಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. 10th ಕನ್ನಡ ವ್ಯಾಕರಣ ಅಂತ ಏನಿದೆಯಲ್ಲ, ಕಂಪ್ಲೀಟ್ 10ನೇ ತರಗತಿಯ ಪುಸ್ತಕವನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು. 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಉದಾಹರಣೆಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಉದಾಹರಣೆಗಳನ್ನು ಕವರ್ ಮಾಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಡೂ ವಾಚ್ ದ್ಯಾಟ್ ವಿಡಿಯೋ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ನಾಲ್ಕನೇ ಪ್ರಶ್ನೆ ಏನಿದೆ, ಇದು ಕೂಡ ಸಂಧಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಳ್ಳಿ ಪ್ಲಸ್ ಅಲ್ಲಿ ಎರಡು ಸೇರಿ ಏನಾಗ್ತದೆ, ಹಳ್ಳಿಯಲ್ಲಿ ಆಗ್ತದೆ, ಇದು ಯಾವ ಸಂಧಿ ಅಂತ ಕೇಳಿದರು. ಸೊ ಇದು ಆಗಮ ಸಂಧಿ ಆಗ್ತದೆ. ಆಗಮ ಸಂಧಿಗೆ ಪ್ರಮುಖವಾಗಿ ಏನಂತ ಹೇಳಿದ್ದೆ ನಾನು, ಯ ಮತ್ತು ವಕಾರಗಳನ್ನು ಗಮನಿಸಬೇಕು. ಕೊಟ್ಟಿರತಕ್ಕಂಥ ಪದದಲ್ಲಿ ಇತ್ತು ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದೇನಾಗ್ತದೆ, ಆಗಮ ಸಂಧಿ ಆಗ್ತದೆ. ಸೊ ನಮಗಿಲ್ಲಿ ಯಕಾರ ಸಿಗ್ತಾ ಇದೆ, ಸೊ ಅದಕ್ಕೋಸ್ಕರ ಇದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ. ಜೊತೆಗೆ ಹೊಸದಾಗಿ ಒಂದು ಅಕ್ಷರ ಬಂದಿದೆ ಅನ್ನೋದನ್ನು ಕೂಡ ನೋಟಿಫೈ ಅಥವಾ ನೋಟಿಸ್ ಮಾಡಿ ಕೂಡ ನೀವು ಇದನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಹಳ್ಳಿ ಎಂಬಲ್ಲಿ ಏನಾಗ್ತದೆ, ಈ ಅಕ್ಷರ ಬರ್ತಾ ಇದೆ. ಅಲ್ಲಿ ಎಂಬಲ್ಲಿ ಅ ಬರ್ತಾ ಇದೆ. ಸೊ ಸಂಧಿಯಾದಾಗ ಏನಾಗ್ತಾ ಇದೆ, ಹಳ್ಳಿಯಲ್ಲಿ ಅಂತ ಆಗ್ತಾ ಇದೆ. ಹಳ್ಳಿಯಲ್ಲಿ ಇದನ್ನು ನೋಡಿದಾಗ ಈ ಸಿಗ್ತದೆ, ಇದನ್ನು ನೋಡಿದಾಗ ಅ ಸಿಗ್ತದೆ. ಜೊತೆಗೆ ಹೊಸದಾಗಿ ಒಂದು ಅಕ್ಷರ ಬಂದಿದೆ, ದಟ್ ಈಸ್ ಯ. ಸೊ ಏನಾಗಿದೆ, ಹೊಸದಾಗಿ ಒಂದು ಅಕ್ಷರವು ಸೇರಿದರೆ ಅದನ್ನು ಆಗಮ ಸಂಧಿ ಅಂತೇಳಿ ಕರಿತೀವಿ ಅಂತ ಗೊತ್ತು. ಸೊ ಹಳ್ಳಿಯಲ್ಲಿ ಆಗಮ ಸಂಧಿ. ನೆಕ್ಸ್ಟ್ ಪ್ರಶ್ನೆ ಐದನೇದು, ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿರುತ್ತವೆ ಅಂತ ಕೇಳಿದರು. ಕಂದ ಪದ್ಯದಲ್ಲಿ ಯಾವಾಗಲೂ 4 ಪಾದಗಳಿರುತ್ತವೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಕೇಳಬಹುದು ಈ ಪ್ರಶ್ನೆಯನ್ನು. 4 ಪಾದಗಳಿರುತ್ತವೆ. ನೆಕ್ಸ್ಟ್ 6th, ನಿಂತರು ಇದರ ಧಾತು ರೂಪ ಯಾವುದು ಅಂತ ಕೇಳಿದರು. ಫಸ್ಟ್ ಆಫ್ ಆಲ್, ಧಾತು ಅಂದರೆ ಏನು? ಕ್ರಿಯಾಪದದ ಮೂಲ ರೂಪ. ಲೆಟ್ ಮಿ ರೈಟ್ ಇಟ್ ಡೌನ್, ಕ್ರಿಯಾಪದದ ಮೂಲ ರೂಪ. ಏನು ಸರ್ ಇದು, ಯಾವ ಥರ ಅರ್ಥ ಮಾಡ್ಕೋಬೇಕು? ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾ ಇಲ್ಲಿ ತಿನ್ನುತ್ತಾನೆ ಈ ಒಂದು ಪದ ಕೊಟ್ಟರು ಅಂದ್ಕೊಳ್ಳಿ. ಸೊ ಇದೊಂದು ಕ್ರಿಯೆಯನ್ನು ಸೂಚಿಸ್ತದೆ. ಯಾವ ಕ್ರಿಯೆ? ತಿನ್ನುವ ಕ್ರಿಯೆ. ಸೊ ಅದಕ್ಕೋಸ್ಕರ ಇದನ್ನು ಏನಂತೀವಿ ನಾವು, ಕ್ರಿಯಾಪದ ಅಂತ ಹೇಳ್ತೀವಿ. ಈ ತಿನ್ನುತ್ತಾನೆ ಯಾವುದರಿಂದ ಹುಟ್ಕೊಂತು? ತಿನ್ನು ಅನ್ನುವ ಒಂದು ಧಾತುವಿನಿಂದ ಹುಟ್ಕೊಂಡು ತಿನ್ನುತ್ತಾನೆ ಅಂತಾಯಿತು. ಸೊ ಇದರಿಂದ ಹುಟ್ಕೊತು ತಿನ್ನು ಅನ್ನುವುದರಿಂದ. ಸೊ ಈ ತಿನ್ನು ಅನ್ನೋದು ಏನಂತೀವಿ ಅದಕ್ಕೆ ನಾವು, ಧಾತು ಅಂತೇಳಿ ಕರಿತೀವಿ. ರೈಟ್. ಅದೇ ರೀತಿಯಾಗಿ ಇಲ್ಲೇನು ಪ್ರಶ್ನೆ ಕೇಳಿದಾರ, ನಿಂತರು. ಓಕೆ, ನಿಂತರು ಅನ್ನೋದು ಕೂಡ ಒಂದು ಕ್ರಿಯೆ ಆಗಿದೆ. ಅಲ್ಲಿ ನಿಲ್ಲೋದು ಕೂಡ ಒಂದು ಕ್ರಿಯೆನೇ. ಅಫ್ಕೋರ್ಸ್, ಅಲ್ಲಿ ಧಾತು ಯಾವುದಾಗ್ತದೆ, ಎದರಿಂದ ಹುಟ್ಕೊಂಡದ ನಿಂತರು ಅನ್ನೋದು? ನಿಲ್ಲು ಅನ್ನುವುದರಿಂದ ಹುಟ್ಕೊಂಡಿರ್ತಕ್ಕಂಥದ್ದು. ಸೊ ನಿಂತರು ಇದರ ಮೂಲ ರೂಪ ನಿಲ್ಲು. ಅದೇ ರೀತಿಯಾಗಿ ತಿಂದರು. ಓಕೆ, ತಿಂದರು ಇದರ ಮೂಲ ರೂಪ ತಿನ್ನು. ಓಕೆ, ತಿನ್ನುತ್ತಾನೆ ಅಂತಾದರೂ ಕೊಡ್ಬೋದು, ತಿಂದರು ಅಂತಾದರೂ ಕೊಡ್ಬೋದು, ಆಲ ಸೇಮ್. ಸರಿನಾ, ಇದು 7ನೇ ಪ್ರಶ್ನೆ. ಹೋಗು ಈ ಧಾತುವಿನ ಭೂತಕಾಲದ ರೂಪವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಭೂತಕಾಲ ಅಂದರೆ ಏನು? ಪಾಸ್ಟ್ ಟೆನ್ಸ್.
ಏನು ತಿಳಿಸ್ಬೇಕಾದ್ರೂ ನಮಗೆ ಆಗಿ ಹೋಗಿರುವ ಘಟನೆಯನ್ನು ತಿಳಿಸ್ಬೇಕು, ಕಂಪ್ಲೀಟ್ ಆಗಿರಬೇಕು ಆ್ಯಕ್ಷನ್ ಅದು. ಸೊ ಇಲ್ಲಿ ಕೊಟ್ಟಿರೋದೇನು, ಹೋಗು. ಆಗಿದೆ ಅನ್ನೋದನ್ನು ಯಾವ ರೀತಿ ಹೇಳಬೇಕಾಗತ್ತೆ ನಾವು? ಹೋಗಿದ್ದನು. ಓಕೆ, ಸೊ ಇದೇನು ಹೇಳ್ತದೆ, ಹೋಗಿದ್ದನು. ಇದು ಫಾಸ್ಟನ್ನು ಹೇಳ್ತಕ್ಕಂಥದ್ದು, ಅಂದರೆ ಭೂತಕಾಲವನ್ನು ಸೂಚಿಸ್ತಕ್ಕಂಥದ್ದು. ಹೋಗುತ್ತಾನೆ, ಮುಂದೆ ಹೋಗುವನು. ಸೊ ಈ ಥರ ಬಂದರೆ ಸಪೋಸ್ ಹೋಗುವನು ಅಂತ ಬರೆದಿವೆ ಅಂದ್ಕೊಳ್ಳಿ ನಾವು, ಏನಾಗ್ತದೆ, ಇದು ಭವಿಷ್ಯತ್ ಕಾಲದ ರೂಪ ಆಗ್ತದೆ. ಓಕೆ, ನಮಗೆ ಬೇಕಾಗಿರೋದಲ್ಲಿ ಭೂತಕಾಲದ ರೂಪ, ಅದಕ್ಕೋಸ್ಕರ ಹೋಗಿದ್ದನು ಪಾಸ್ಟ್, ಇಟ್ ಇಂಡಿಕೇಟಿಂಗ್ ಪಾಸ್ಟ್. ನೆಕ್ಸ್ಟ್, ಅಜ್ಯ ಪದದ ತತ್ಸಮ ಪದವನ್ನು ತಿಳಿಸಿ. ಎಸ್, ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಬರ್ತವೆ, ಫಿಕ್ಸ್ ಒಂದು ಕ್ವಶನ್ ಬಂದೇ ಬರ್ತದೆ. ಸದ್ಯಕ್ಕೆ ಇಲ್ಲಿ ಅವರು ಅಜ್ಯ ಪದದ ತತ್ಸಮ ರೂಪವನ್ನು ಕೇಳಿದರೆ ಅಜ್ಯ ಆರ್ಯ, ನೆನ್ಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್. ಕಾರ್ಯ ಕಜ್ಜ ಇದನ್ನು ಕೂಡ ಕೇಳಬಹುದಲ್ಲ, ಸೊ ಕಾರ್ಯ ಕಜ್ಜ. ಹಿತವಚನ ಪದದಲ್ಲಿನ ಗುಣವಾಚಕವನ್ನು ತಿಳಿಸಿ, ಅದರದ ಗುಣವನ್ನು ಹೇಳಬೇಕು. ಹಿತವಚನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗುಣ ಇದೆ? ಹಿತವಚನದಲ್ಲಿ ಹಿತ ಎಂಬ ಗುಣ ಇದೆ. ಓಕೆನಾ? ಸೊ ಎಕ್ಸಾಕ್ಟ್ ಕ್ವಶನ್ ಪೇಪರನ್ನೇ ನಾವಿಲ್ಲಿ ತೆಗೆದುಕೊಂಡು ಮಾತಾಡ್ತಾ ಇರೋದು ಸ್ನೇಹಿತರೆ. ಪ್ರತಿಯೊಂದು ಪ್ರಶ್ನೆಯನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದೇ ನೆಕ್ಸ್ಟ್ನಲ್ಲಿ ಎಲ್ಲೋ ತೊಗೊಂಡು ಹಾಕಿರೋದಲ್ಲ, 2016 ಪೇಪರ್ ಆಗಿದೆ, ಎಲ್ಲವೂ ಇಂಪಾರ್ಟೆಂಟ್. ಸೊ ಪ್ರತಿಯೊಂದನ್ನು ಕೂಡ ನೀವು ಮಹತ್ವ ಅಂದರೆ ಗಮನ ಕೊಟ್ಟು ಕೇಳಬೇಕಾಗಿರ್ತಕ್ಕಂಥದ್ದು, ಯಾಕಂದರೆ ದೇರ್ ಆರ್ ಚಾನ್ಸಸ್, ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ ಆಬ್ವಿಯಸ್ಲಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್. ನೆಕ್ಸ್ಟ್, ಆವಾಗಲೇ ಏನು ನೋಡಿದ್ವಿ ನಾವು, ಆರ್ಯ ಅಜ್ಯ ನೋಡಿದ್ವಲ್ಲ, ತತ್ಸಮ ತದ್ಭವ. ಅದೇ ರೀತಿಯಾಗಿ ಇಲ್ಲಿ ತ್ಯಾಗ ಪದದ ತದ್ಭವ ರೂಪವನ್ನು ಕೇಳಿದಾರ. ತ್ಯಾಗ ಪದದ ತದ್ಭವ ರೂಪ ತ್ಯಾಗ, ನೆನ್ಪಿಟ್ಕೊಳ್ಳಿ, ತ್ಯಾಗ ತ್ಯಾಗ, ಕಾರ್ಯ ಕಜ್ಜ ಅಲ್ವಾ. ನೆಕ್ಸ್ಟ್ ಒನ್, 12 ಪ್ರಶ್ನೆ, ಮಾನಿನಿಗೆ ಪ್ಲಸ್ ಇನಿತು ಇದನ್ನು ಕೂಡಿಸಿದರೆ ಏನಾಗ್ತದೆ ಅಂತ ಕೇಳಿದಾರ. ಮಾನಿನಿಗೆ ಪ್ಲಸ್ ಇನಿತು ಎರಡು ಸೇರಿದಾಗ ಮಾನಿನಿಗಿನಿತು ಅಂತ ಆಗ್ತದೆ. ಸೊ ಈ ಥರ ಪ್ರಶ್ನೆಗಳು ಬರಬಹುದು, ಇಂಪಾರ್ಟೆಂಟ್ ಆಗ್ತದೆ. ಪದಗಳನ್ನು ಅವರೇ ಕೊಡ್ತಾರೆ, ಅದನ್ನು ಕೂಡಿಸಿ ಯಾವ ರೀತಿ ಆಗ್ತದೆ? ಫಾರ್ ಎಕ್ಸಾಂಪಲ್, ಹಳ ಪ್ಲಸ್ ಕನ್ನಡ ಇದನ್ನು ಕೂಡಿಸಿ ಬರೀರಿ ಅಂತ ಕೊಟ್ಟರೆ ಏನು ಬರಿಬೋದು ನಾವು? ಎಸ್, ಹಳಗನ್ನಡ ಅಂತ ಬರಿಬೋದು. ಕಕಾರಕ್ಕೆ ಗಕಾರ ಆಗಿ ಬದಲಾಗ್ತದೆ. ಹಳಗನ್ನಡ ಯಾವ ಸಂಧಿ? ಆದೇಶ ಸಂಧಿ ಅಲ್ವಾ. ಸೊ ಈ ರೀತಿ ಕೂಡಿಸಿ ಬರೆಯುವ ಪ್ರಶ್ನೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಥರದ ಪ್ರಶ್ನೆಗಳ ಮೇಲೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಮತ್ತೊಂದು ಅದೇ ರೀತಿ ಕೂಡಿಸಿ ಬರೆಯರೆ ಕೇಳಿದಾರ. ರಸ ಪ್ಲಸ್ ಅತಾಳ ಇದನ್ನು ಕೂಡಿಸಿ ಬರೆದಾಗ ರಸಾತಳ. ರಸ ಪ್ಲಸ್ ಅತಾಳ ರಸಾತಳ, ಯಾವ ಸಂಧಿ ಆಗ್ತದೆ ಸ್ನೇಹಿತರೆ ಇದು? ಎಸ್, ಸವರ್ಣ ದೀರ್ಘ ಸಂಧಿ. ಯಾಕೆ ಸವರ್ಣ ಪದಗಳು ಅಕ್ಷರಗಳು ದೀರ್ಘವಾಗಿ ಬರ್ತಾ ಇದ್ದಾವೆ? ಏನು ಸರ್ ಹಂಗಂದರೆ, ರಸ ಅಕಾರ ಅತಾಳ ಅಕಾರ ಎರಡೂ ಸೇರಿ ರಸಾತಳ. ರ ಸ ಅಂದರೆ ಸ ಪ್ಲಸ್ ಆ, ಏನಾಗ್ತಾ ಇದೆ? ಆ ಬರ್ತಾ ಇದೆ. ಅ ಅ ಕೂಡಿಕೊಂಡು ಆ ಬರ್ತಾ ಇದೆ. ಹಿಂಗಿದ್ರೆ ಯಾವುದದು? ಎಸ್, ಸವರ್ಣ ದೀರ್ಘ ಸಂಧಿ. ಸೊ 13 ಪ್ರಶ್ನೆ ಗೊತ್ತಾಯ್ತಲ್ಲ, ರಸಾತಳ ಅಂತ ಆಗ್ತದೆ. ಸಮಾನಾರ್ಥಕ ಪದ ಕೇಳಿದ್ದಾರೆ ನೋಡಿ ಇಲ್ಲಿ, ಏನಂತ ಇದೆ? ವಸುಧೆ. ಓಕೆ, ವಸುಧೆ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ವಸುಧೆ ಅಂದರೆ ಏನು? ಭೂಮಿ, ದರೆ, ಪೊಡವಿ ಎಲ್ಲವೂ ಅರ್ಥ ಅದೇ ಕೊಡೋದು. ಅವನಿ ಅಲ್ವಾ, ಇಂಗ್ಲೀಷಲ್ಲಿ ಒಂದು ಬರೆದ್ಬಿಡ್ತೀನಿ ನೋಡಿ, ಅರ್ಥ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಭೂಮಿ ಪದವನ್ನು ಹಲವಾರು ಬಾರಿ ರಿಪೀಟೆಡಾಗಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಇದಷ್ಟೇ ಅಲ್ಲದೆ ಬೇರೆ ಎಲ್ಲ ಯಾವ ಗೊತ್ತಿದೆ ನಿಮಗೆ ಭೂಮಿಗೆ ಅಂತಕ್ಕಂಥ ಸಮಾನಾರ್ಥಕ ಪದಗಳನ್ನು ಕಮೆಂಟಲ್ಲಿ ತಿಳಿಸಿ ನೋಡೋಣ. ಓಕೆ, ನೆಕ್ಸ್ಟ್, ಮತ್ತೊಂದು ತದ್ಭವ ರೂಪದ ರಿಲೇಟೆಡ್, ದಿಶಾ. ದಿಶಾ ಪದ ತದ್ಭವ ರೂಪವನ್ನು ಕೇಳಿದ್ದಾರೆ. ಸೊ ಎಕ್ಸಾಮಲ್ಲಿ ಯಾವ ರೀತಿ ಬಂತಂದರೆ ಆಪ್ಷನ್ ಈ ರೀತಿ ಇತ್ತು, ದಿಶೆ ದಿಸೆ ದಿಶೆ ಈ ಥರ, ಇನ್ನೊಂದೇನು ಯಾ ಈ ಥರ ಬಂದಿತ್ತು. ಸೊ ನೋಡಿ, ನಿಮಗೆ ಎಲ್ಲವೂ ಸೇಮ್ ಅನ್ನಿಸ್ತಾ ಇದೆ. ಇದು ನೋಡಿದ ತಕ್ಷಣ ಇಟ್ ವಿಲ್ ಬಿ ವೆರಿ ಕಾಂಪ್ಲೆಕ್ಸ್ ಅಲ್ಲ, ಏನಾಗ್ಬೋದು? ದಿಶೆ ಆಗಬೇಕಾ ದಿಸೆ ಆಗಬೇಕಾ? ಅಲ್ಲಿ ಶಂಕದಶ ಬರ್ತದನ ಸಕ್ರಿಸನ ಬರ್ತದನ? ಸೊ ಅರ್ಥ ಆಗ್ತಿದೆಯಲ್ಲ ನಿಮಗೆ, ಯಾವ ರೀತಿ ಬರ್ತಾ ಇದೆ ಪ್ರಶ್ನೆ ಪತ್ರಿಕೆ ಈಗೀಗ ಅಂತ ಹೇಳಿಬಿಟ್ಟು. ಎಸ್, ಇಲ್ಲಿ ಬರೋದು ದಿಶಾ ದಿಸೆ, ಶಂಕದಶ ಹೋಗಿ ಏನಾಗ್ತಾ ಇದೆ? ಸಕ್ರಿಸ ಆಗ್ತಾ ಇದೆ. ದಿಶಾ ದಿಸೆ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, 15 ಇದು ದಿಶಾ ಪದದ ತದ್ಭವ ರೂಪ. ನೆಕ್ಸ್ಟ್, ಕಂದ ಪದದ ಅರ್ಥವೇನು ಕೇಳಿದರು. ಇದು ಕೂಡ ಸಮಾನಾರ್ಥಕ. ಕಂದ ಅಂದರೆ ಏನು? ಮಗು, ಕೂಸು ಅಲ್ವಾ. ಕಂದ ಅಂತ ಕರಿತೀವಲ್ಲ ನಾವು ಗ್ರಾಮೀಣ ಭಾಗದಲ್ಲೆಲ್ಲ, ಇನ್ನೂ ಕೂಡ ಈ ಪದವನ್ನು ಬಳಕೆ ಮಾಡ್ತಾರೆ. ಕಂದ ಮಾಡ್ತಾ ಇದೆ ನೋಡ್ಕೋ ಅಂತಾರಲ್ಲ ಆ ಥರ. ಕಂದ ಅಂದರೆ ಮಗು, ಕೂಸು. ನೆಕ್ಸ್ಟ್, ಇಲ್ಲಿ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ ನೋಡಿ. ಅಬಲೆ ಪದದ ವಿರುದ್ಧಾರ್ಥಕ ಪದ, ಸಿಂಪಲ್ ಅಬಲೆ ಸಬಲೆ. ಏನಾಗ್ತದೆ? ಅಬಲೆ ಪದದ ವಿರುದ್ಧಾರ್ಥಕ ಪದ ಸಬಲೆ ಆಗ್ತದೆ. ಇಂಪಾರ್ಟೆಂಟ್. ನೆಕ್ಸ್ಟ್, 18 ಪ್ರಶ್ನೆ,
ಮತ್ತೆ ವಿರುದ್ಧ ಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನಾಚಾರ. ಓಕೆ, ಅನಾಚಾರ, ಇದರ ವಿರುದ್ಧ ಪದ ಆಚಾರ. ಆಚಾರ ಅನಾಚಾರ ಅಲ್ವಾ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನಾನಾರ್ಥ ಕೇಳಿದ್ದಾರೆ, ಬಟ್ಟೆ ದಟ್ ಇಸ್ ನಥಿಂಗ್ ಬಟ್ ಕ್ಲಾತ್. ಓಕೆ, ಏನಪ್ಪ ಬಟ್ಟೆಗೆ ನಾನಾರ್ಥ? ವಸ್ತ್ರ ದಾರಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು, ವಸ್ತ್ರ ದಾರಿ. ಇದು ಬಟ್ಟೆ ಪದದ ನಾನಾರ್ಥಕ ಪದಗಳಾಗಿರ್ತಕ್ಕಂಥದ್ದು. 18 ಗೊತ್ತಾಯಿತು, 19 ಗೊತ್ತಾಯಿತು. ನೆಕ್ಸ್ಟ್ 20ನೇ ಪ್ರಶ್ನೆ ಏನದ? 20ನೇ ಪ್ರಶ್ನೆ ನುಡಿಗಟ್ಟಿನ ರಿಲೇಟೆಡ್ ಅದ. ಏನು? ಹೊಟ್ಟೆಯುರಿ. ಓಕೆ, ಹೊಟ್ಟೆಯುರಿ ಏನಿಂಗಂದರೆ, ನಾನು ಬೆಳೀತಾ ಇರೋದನ್ನು ನೋಡಿ ನಮ್ಮ ಸಂಬಂಧಿಕರು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಹೊಟ್ಟೆ ಉರಿ ಅಂದರೆ ಅಸೂಯೆ. ಓಕೆ, ಮತ್ತೊಬ್ಬರ ಏಳಿಗೆಯನ್ನು ಸಹಿಸಲಿಕ್ಕೆ ಆಗದೇ ಇರೋದನ್ನು ನಾವು ಹೊಟ್ಟೆಯುರಿ ಅಥವಾ ಅಸೂಹೆ ಅಂತೇಳಿ ಕರಿತೀವಿ. ಓಕೆ, ನುಡಿಗಟ್ಟಿನ ರಿಲೇಟೆಡ್ ಕೂಡ 1-2 ಪ್ರಶ್ನೆಗಳು ಫಿಕ್ಸ್ ಬಂದೇ ಬರ್ತದೆ, ಇದು ನಮ್ಮ ಗ್ರೂಪ್ ಸಿಯಲ್ಲಿ. ಓಕೆನಾ, ಸೊ ಈ FDASD ಅಂತ ಕನ್ಸಿಡರ್ ಮಾಡಿದರೆ 3-4 ಪ್ರಶ್ನೆಗಳನ್ನು ನುಡಿಗಟ್ಟಿನ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿರಬೇಕು, ಇವೆಲ್ಲವೂ ಕೂಡ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಬರ್ತಕ್ಕಂಥ ಪದಗಳಾಗಿರ್ತಾವೆ. ಸೊ ಸ್ವಲ್ಪ ಗಮನ ಹರಿಸಿ ನೋಡಿದರೆ ಗೊತ್ತಾಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡಿ, ಹೊಟ್ಟೆಯುರಿ ಬಳಸ್ತೀವಲ್ಲ ನಾವು ಇದನ್ನು, ಹೊಟ್ಟೆಯುರಿ ಅಂದರೆ ಅಸೂಹೆ. ನೆಕ್ಸ್ಟ್ ತಿನ್ನುತ್ತೇನೆ, ಇದರ ನಿಷೇಧಾರ್ಥಕವನ್ನು ಕೇಳಿದ್ದಾರೆ. 21ನೇ ಪ್ರಶ್ನೆ, ತಿನ್ನುತ್ತೇನೆ ನಿಷೇಧ ಅಂದ್ರೆ ಏನು? ಆಗಲ್ಲ ಅಂದರೆ ಮಾಡಲ್ಲ, ನೆಗೆಟಿವ್ ಇರೋದಂತ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ತಿನ್ನುತ್ತೇನೆ ಇದರದ ನಿಷೇಧ ತಿನ್ನುವುದಿಲ್ಲ ಅಲ್ವಾ, ಸಿಂಪಲ್. ತಿನ್ನುತ್ತೇನೆ ತಿನ್ನುವುದಿಲ್ಲ. ಸಪೋಸ್ ಇನ್ನೊಂದು ಕೊಡ್ತಾರಪ್ಪ ಅರ್ಥ ಮಾಡ್ಕೊಳ್ಳೋಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಾಡುತ್ತಾನೆ ಇದರ ನಿಷೇಧಾರ್ಥಕ ಹೇಳಿ ಸರ್. ಎಸ್, ಮಾಡುತ್ತಾನೆ ನಿಷೇಧಾರ್ಥಕ ಮಾಡುವುದಿಲ್ಲ ಅಲ್ವಾ. ಹೋಗುತ್ತಾನೆ ಇದರ ನಿಷೇಧಾರ್ಥಕ ಹೋಗುವುದಿಲ್ಲ. ಇಷ್ಟೇ, ಸಿಂಪಲ್ ಆಗಿದೆ ಇದು. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಹೋಗೋಣ. ಇವಾಗ ಇಲ್ಲೇನದ? ವರ್ತಮಾನ ಕಾಲದ ರೂಪವನ್ನು ಕೇಳಿದ್ದಾರೆ. ಒಂದು ಪದವನ್ನು ಕೊಟ್ಟಿದ್ದಾರೆ ನೋಡಿ. ಏನು? ನೋಡು ಅಂತ ಕೊಟ್ಟಿದ್ದಾರೆ. ಓಕೆ, ಇದರದು ವರ್ತಮಾನ. ಸೊ 3 ಕಾಲಗಳು ಬರ್ತಾವೆ, ಒಂದು ವರ್ತಮಾನ, ಇನ್ನೊಂದು ಭೂತಕಾಲ, ಇನ್ನೊಂದು ಭವಿಷ್ಯತ್ ಕಾಲ. ಸದ್ಯಕ್ಕೆ ಅವ್ರು ಕೇಳ್ತಕ್ಕಂಥದ್ದು ಯಾವುದು ನಮಗೆ? ಫಸ್ಟ್ ಒನ್, ದಟ್ ಈಸ್ ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದರೆ ಏನು? ಸದ್ಯದ ಕಾಲದ ಬಗ್ಗೆ, ಅಂದರೆ ಸದ್ಯ ರೈಟ್ ನೌ ಏನು ಮಾತಾಡ್ತೀವಲ್ಲ ಅದು ವರ್ತಮಾನ, ಸದ್ಯಕ್ಕಿರೋದು. ನೋಡು ಇದರ ವರ್ತಮಾನ ಕಾಲದ ರೂಪ ನೋಡುತ್ತಿಲ್ಲ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಬೆಟರ್ ಹೋಲಿಕೆ ಆಗ್ತಕ್ಕಂಥದ್ದು ಯಾವುದಾಗಿತ್ತಂದರೆ ನೋಡುತ್ತಿಲ್ಲ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಸೊ ಅದಕ್ಕೋಸ್ಕರ ಅದನ್ನು ಇಲ್ಲಿ ಕೊಡ್ತಾ ಇದ್ದೀನಿ, ನೋಡುತ್ತಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ, ನಾಲಿಗೆ ಬಿಗಿ ಹಿಡಿ ನುಡಿಗಟ್ಟಿನ ಅರ್ಥ. ಮತ್ತೊಂದು ನುಡಿಗಟ್ಟಿನ ರಿಲೇಟೆಡ್ ಕೇಳಿದ್ದಾರೆ ನೋಡಿ. ಆವಾಗಲೇ ಒಂದು ನೋಡಿದ್ದೀವಿ, ಹೊಟ್ಟೆ ಉರಿ ಅಂತ ಹೇಳಿ. ಅದೇ ರೀತಿ ಇಲ್ಲೊಂದು, ನಾಲಿಗೆಯನ್ನು ಬಿಗಿ ಹಿಡಿ ಅಂದರೆ ಮಿತಿಯಲ್ಲಿ ಮಾತನಾಡು ಅಂತ. ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡು, ಎತ್ತೆತ್ತರ ಮಾತಾಡೋಕೆ ಹೋಗಬೇಡ ನನಗೆ, ಅಂದರೆ ಹದ್ದುಬಸ್ತಿನಲ್ಲಿ ಮಾತನಾಡು ಅಂತ ಅರ್ಥ. ಅಥವಾ ಮಿತಿಯಲ್ಲಿ ಮಾತನಾಡು, ನಾಲಿಗೆಯನ್ನು ಬಿಗಿ ಹಿಡಿ ಅಂದರೆ ಅರ್ಥ ಆಗ್ತಾ ಇದೆಯಲ್ಲ. ಇನ್ನೊಂದು ಜಾಸ್ತಿ ಕೇಳಿದ್ದಾರೆ ನೋಡಿ ಎಕ್ಸಾಮಲ್ಲಿ, ಏನು ಹೇಳಿ? ಕಾಲಿಗೆ ಬುದ್ಧಿ ಹೇಳು, ಈ ನುಡಿಗಟ್ಟಿನ ಅರ್ಥವೇನು ಅಂತ ಭಾಳ ಸಲ ಕೇಳಿದ್ದಾರೆ ನೋಡಿ. ಕಾಲಿಗೆ ಬುದ್ಧಿ ಹೇಳು. ಸೊ ಏನಪ್ಪ ಈ ನುಡಿಗಟ್ಟಿನ ಅರ್ಥ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಕಾಲಿಗೆ ಬುದ್ಧಿ ಹೇಳು. ಮುಂದಿನ ಪ್ರಶ್ನೆ 24. ಏನಿದೆ 24ನೇ ಪ್ರಶ್ನೆ? ಇಲ್ಲಿದೆ ನೋಡಿ, ದಾರಿದೀಪ ಇದು ಒಂದು. ಏನಂತ ಕೊಟ್ಟಿದ್ದಾರೆ ದಾರಿದೀಪ? ಅಲ್ಲಿ ಬೇರೆ ಬೇರೆ ಇತ್ತು. ಫಾರ್ ಎಕ್ಸಾಂಪಲ್, ಗಾದೆ ಮಾತಾಗ್ತದನ, ಓಕೆ, ನುಡಿಗಟ್ಟಾಗ್ತದನ, ಅಥವಾ ಅನುಕರಣಾ ಪದ ಆಗ್ತದನ, ಇನ್ನೊಂದು ಲೋಕೋಕ್ತಿ ಆಗ್ತದನ ಅಂತ ಕೇಳಿದರು. ಸರಿನಾ? ಸೊ ದಾರಿದೀಪ ಅನ್ನೋದು ನುಡಿಗಟ್ಟಿಗೆ ಉದಾಹರಣೆ ಆಗಿದೆ. ಇಂಪಾರ್ಟೆಂಟ್, ದಾರಿದೀಪ ಅನ್ನೋದು ನುಡಿಗಟ್ಟು. ನಮ್ಮ ಮನೆಯ ಹಿರಿಯ ಮಗನೇ ನಮ್ಮ ಮನೆಗೆ ದಾರಿದೀಪ ಆಗಿದ್ದಾನೆ. ಸೊ ಅವನಿಂದನೇ ನಾವು ಮನೆಯನ್ನು ಬೆಳಗ್ತಾ ಇದ್ದೀವಿ. ಸೊ ಅವನಿಂದನೇ ಕಂಪ್ಲೀಟ್ ಮನೆ ನಿಂತಿದೆ ಅಂತ ಅರ್ಥ. ಸೊ ಅವನೇ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು. ದಾರಿದೀಪ ಅಂದರೆ ಮೇನ್ ಪಿಲ್ಲರ್ ಅಂತ ನುಡಿಗಟ್ಟು ಇದು. ಓಕೆ, ನೆಕ್ಸ್ಟ್ ರಗಳೆ ಎಂಬುದು. ಓಕೆ, ರಗಳೆ ಯಾವ ಥರಪ್ಪ? ಇದು ಪದ್ಯದ ಒಂದು ರೂಪನ, ಗದ್ಯದ ರೂಪನ, ರೈಟ್, ಅಥವಾ ನಾಟಕದ ರೂಪನ, ಹಾಗೆ ಇನ್ನೊಂದು ಪ್ರಶ್ನೆ ಕತೆ, ಕಥೆಯ ರೂಪನ ಅಂತ ಕೇಳಿದರು. ರಗಳೆ ಎಂಬುದು ಪದ್ಯದ ರೂಪ, ನೆನ್ಪಿಟ್ಕೊಳ್ಳಿ. ರಗಳೆ ಎಂಬುದು ಪದ್ಯದ ರೂಪ. ರಗಳೆ ಕವಿ ಯಾರು? ಹರಿಹರ ಅಲ್ವಾ. ಷಟ್ಪದಿಯ ಬ್ರಹ್ಮ ಯಾರು? ರಾಘವಾಂಕ ಅಲ್ವಾ. ಷಟ್ಪದಿಯ ಬ್ರಹ್ಮ ರಾಘವಾಂಕ. ಪಂಪನಿಗೆ ಇರತಕ್ಕಂಥ ಇಂಪಾರ್ಟೆಂಟ್ ಬಿರುದು ಯಾವುದು? ಆದಿಕವಿ ಪಂಪ. ಅದನ್ನು ಹೊರತುಪಡಿಸಿದರೆ ನಾಡೋಜ, ರೈಟ್. ರನ್ನ, ಬೇಸಿಕಲಿ ಏನಾಗಿರ್ತದೆ ಇವನ ಫ್ಯಾಮಿಲಿ ಹಿಸ್ಟ್ರಿ? ಬಳೆಗಾರರು ಅಲ್ವಾ, ಬಳೆಗಾರರು. ನೆನ್ಪಿಟ್ಕೊಳ್ಳಿ ಎಲ್ಲವನು. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಹೋಗೋಣ. ಇವಾಗ ಏನದ 26? ಎಸ್, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜಲಗಾರ ನಾಟಕದ ಕರ್ತೃ ಯಾರಂತ ಕೇಳಿದ್ದಾರ. ಜಲಗಾರ ನಾಟಕವನ್ನು ಬರೆದಿರೋದು ನಮ್ಮ ಕುಪ್ಪಳ್ಳಿಯ ವೆಂಕಟಪ್ಪ ಪುಟ್ಟಪ್ಪನವರು.
ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಇವರು, ಕುವೆಂಪು ಅವರು. ಇವರ ಮಗ ಯಾರು? ಇವರ ಮಗನೇ ಪೂರ್ಣಚಂದ್ರ ತೇಜಸ್ವಿ ಅವರು. ಸರಿನಾ? ಸೊ ನಾಟಕದ ರಿಲೇಟೆಡ್ ಯಾವುದೇ ಪ್ರಶ್ನೆಗಳು ಬಂದರೂ ಇಂಪಾರ್ಟೆಂಟ್ ಆಗ್ತದೆ ಕನ್ನಡ ಸಾಹಿತ್ಯದಲ್ಲಿ. ಸೊ ನಾನು ಮೊದಲೇ ಹೇಳೋಂಗೆ ಅದರ ಮೇಲೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಹೆಚ್ಚು ಕಡಿಮೆ 2.5 ಗಂಟೆ ವಿಡಿಯೋ ಅದು. ಆಲ್ಮೋಸ್ಟ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಕವಿಗಳನ್ನು ಅದರಲ್ಲಿ ಕವರ್ ಮಾಡಿಕೊಳ್ಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ಪ್ರಶ್ನೆ, ಹಚ್ಚೆವು ಕನ್ನಡದ ದೀಪ ಬರೆದವರು ಯಾರು? ಸೊ ಇಲ್ಲಿ ದ್ವೀಪ ಅಂತಾಗಿದೆ, ದಟ್ ಈಸ್ ರಾಂಗ್. ದಟ್ ಈಸ್ ಓನ್ಲಿ ದೀಪ. ದ್ವೀಪ ಅಂದರೆ ಬೇರೆ. ದ್ವೀಪ ಅಂದರೆ ಏನು ಹೇಳಿ, ಸುತ್ತು ನೀರು ಇದ್ದು ನಡುವೆ ಭೂಮಿ ಇತ್ತು ಅಂದರೆ ಅದನ್ನು ನಾವು ದ್ವೀಪ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಿ, ಮಜೌಲಿ ದ್ವೀಪ ಅಂತ ಓದಿದ್ವಲ್ಲ ನಾವು, ಮಜೌಲಿ ಭಾರತದ ಮೊದಲ ನದಿ ದ್ವೀಪ ಜಿಲ್ಲೆ. ಯಾವುದು? ಮಜೌಲಿ ಅಲ್ವಾ? ಸೊ ಗೊತ್ತಿರಲಿ, ಅದು ದ್ವೀಪ. ಇಲ್ಲಿರೋದು ದೀಪ. ಹಚ್ಚೆವು ಕನ್ನಡದ ದೀಪ ಇದನ್ನು ಬರೆದವರು ಡಿ ಎಸ್ ಕರ್ಕಿ ಅವರು. ವೆರಿ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್. ಓಕೆ, ಹಚ್ಚೆವು ಕನ್ನಡದ ದೀಪ. ಸರಿನಾ? ನೆಕ್ಸ್ಟ್ 28ನೇ ಪ್ರಶ್ನೆ, ಓದು ಧಾತುವಿನ ಭವಿಷ್ಯತ್ ಕಾಲದ ರೂಪವನ್ನು ಕೇಳಿದ್ದಾರೆ. ಸೊ ಜಾಸ್ತಿ ಕಾಲದ ರಿಲೇಟೆಡ್ ಬಂದಿದ್ದಾವೆ ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ವಾ. ಹಲವಾರು ನೋಡಿದ್ದೀವಿ ಮುಂಚೆ ಕೂಡ, ಇವಾಗ ಮತ್ತೆ ಬಂದಿದೆ ನೋಡಿ. ಓದು ಇದರದ್ದು ಭವಿಷ್ಯತ್, ದಟ್ ಈಸ್ ಫ್ಯೂಚರ್ ಹೇಳಬೇಕು ನಾವು. ಓದಿರೋದು ಅಂದರೆ ಓದುವನು. ಸಪೋಸ್ ಅವರು ಓದುವುದಿಲ್ಲ ಅಂತ ಕೊಟ್ಟಿದ್ರೆ ಅಂದ್ಕೊಳ್ಳಿ, ಓದುವುದಿಲ್ಲ ಏನಾಗ್ತಾ ಇತ್ತು? ಅದು ನಿಷೇಧಾರ್ಥಕ ಆಗ್ತಾ ಇತ್ತು. ಓದುತ್ತಾನೆ ಅಂದರೆ ವರ್ತಮಾನ, ಸದ್ಯಕ್ಕೆ ಅಲ್ವಾ, ಓದುತ್ತಾನೆ, ಓದುತ್ತಿದ್ದಾನೆ ಆ ಥರ. ಅಥವಾ ಭೂತ ಅಂದರೆ ಓದಿದ್ದಾನೆ. ಓಕೆ, ಇವೆಲ್ಲ ಆಪ್ಷನಲ್ಲೇ ಬಂದಿರೋದು. ಓದಿದ್ದಾನೆ, ಆಗಿ ಹೋಗಿದೆ, ಆ್ಯಕ್ಷನ್, ಆ್ಯಕ್ಷನ್ ಈಸ್ ಡನ್ ಅಂದರೆ ಭೂತಕಾಲ, ದಟ್ ಈಸ್ ಪಾಸ್ಟ್ ಟೆನ್ಸ್. ಇಲ್ಲಿ ಬೇಕಿರೋದು ಭವಿಷ್ಯತ್ ಅಂದರೆ ಮುಂದಗಡೆ ಆಗೋದು. ಓದುವನು, ಮಾಡುವನು, ತಿನ್ನುವನು, ಹೋಗುವನು, ಬರೆಯುವನು, ಮಲಗುವನು, ಎಲ್ಲವೂ ಏನಿವು? ಭವಿಷ್ಯತ್ ಕಾಲ, ಮುಂದೆ ಆಗ್ತಕ್ಕಂಥವು. ಸರಿನಾ? ನೆಕ್ಸ್ಟ್, ಕನಕದಾಸರ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್, ಹರಿಭಕ್ತ ಸಾರ, ನಳಚರಿತ್ರೆ, ರಾಮದಾನ ಚರಿತ್ರೆ. ಅಲ್ಲಿ ಕೂಡ ಸ್ಟಾರ್ ಮಾರ್ಕ್. ವೆರಿ ಇಂಪಾರ್ಟೆಂಟ್. ಇದು ಕೇವಲ ನಮ್ಮ ಈ ಕನ್ನಡ ಪೇಪರ್ಲ್ಲಿ ಅಷ್ಟೇ ಅಂತಲ್ಲ, ಇವನ್ ನಿಮಗೆ ಜನರಲ್ ಸ್ಟಡೀಸ್, ದಟ್ ಈಸ್ ಫಸ್ಟ್ ಪೇಪರ್, ಅದರಲ್ಲಿ ಕೂಡ ಕೇಳ್ಬೋದು ಇದನ್ನು. ಕನಕದಾಸರ ಕೃತಿಗಳು, ಹರಿಭಕ್ತ ಸಾರ, ನಳಚರಿತ್ರೆ, ಹಾಗೆ ರಾಮದಾನ ಚರಿತ್ರೆ. ಸರಿನಾ? ನೆಕ್ಸ್ಟ್ ಪಾಯಿಂಟ್, 30ನೇ ಪ್ರಶ್ನೆ, ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಸಿಂಪಲ್, ಆವಾಗಲೇ ಡಿಸ್ಕಸ್ ಕೂಡ ಮಾಡಿದ್ವಿ ನಾವು. ಷಟ್ಪದಿಯ ಬ್ರಹ್ಮ ಅಂತೇಳಿ ನಾವು ರಾಘವಾಂಕನಿಗೆ ಕರಿತೀವಿ. ಷಟ್ಪದಿ ಅಂದರೆ ಎಷ್ಟು ಸಾಲುಗಳ ಪದ್ಯ? ಅದು 6 ಸಾಲುಗಳ ಪದ್ಯ, ಷಟ್ಪದಿ. ಕಂದ ಪದ್ಯ ಅಂದರೆ ಎಷ್ಟು ಓದಿದ್ದೀವಿ ನಾವು? ಎಸ್, 4 ಸಾಲುಗಳ ಪದ್ಯ. ಸೊ ನಿಮಗೊಂದು ಕೇಳ್ತೀನಿ, 14 ಸಾಲುಗಳ ಪದ್ಯ ಇತ್ತಂದರೆ ಅದಕ್ಕೆ ಏನಂತ ಕರೀತಾರೆ? ಇಂಪಾರ್ಟೆಂಟ್, ಇದನ್ನು ಎಫ್ ಡಿ ಎದಲ್ಲಿ ಕೇಳಿದ್ದಾರೆ ನೋಡಿ, ಎಫ್ ಡಿ ಎ ಕನ್ನಡ ಪೇಪರಲ್ಲಿ ಕೇಳಿದ್ದಾರೆ. 14 ಸಾಲುಗಳ ಪದ್ಯವನ್ನು ಏನೆಂದು ಕರೆಯುತ್ತಾರೆ? ಲೆಟ್ ಮೀ ನೋ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ವಾಕ್ಯಗಳ ರಿಲೇಟೆಡ್. 3 ಥರ ವಾಕ್ಯ ಬರ್ತಾವೆ, ಸಂಯೋಜಿತ ವಾಕ್ಯ, ಮಿಶ್ರವಾಕ್ಯ, ಸಾಮಾನ್ಯ ವಾಕ್ಯ. ಸೊ ಇಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಅವರು, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಆದರೆ ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ, ಇದು ಯಾವ ವಾಕ್ಯ ಅಂತ ಕೇಳಿದರು. ನಾನು ಹೇಳಿದೆ 3 ವಾಕ್ಯ ಅಂತ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರವಾಕ್ಯ. ಸಾಮಾನ್ಯ ವಾಕ್ಯ ಅಂದರೆ ಏನು? ಅಲ್ಲಿ ಸಿಂಪಲ್ಲಾಗಿ ಒಂದೇ ಕ್ರಿಯಾಪದ ಇರ್ತದೆ, ಅದು ಕಂಪ್ಲೀಟ್ ಆಗಿ ಆಗಿರೋ ಒಂದು ಅರ್ಥವನ್ನು ಕೊಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಹೇಳ್ತೀನಿ ನೋಡಿ, ರಾಮನು ಶಾಲೆಗೆ ಹೋಗುತ್ತಾನೆ. ಸೊ ಇಲ್ಲಿ ಯಾವುದು ಕ್ರಿಯಾಪದ? ಹೋಗು ಅನ್ನೋದು ಕ್ರಿಯಾಪದ ಆಗ್ತದೆ. ಸೊ ಹೋಗುತ್ತಾನೆ ಕಂಪ್ಲೀಟ್ ಅರ್ಥವನ್ನು ಕೊಡ್ತಕ್ಕಂಥದ್ದು, ಸಿಂಪಲ್ ಆಗಿದೆ, ಕಂಪ್ಲೀಟ್ ಅರ್ಥವನ್ನು ಒಂದೇ ವಾಕ್ಯದಲ್ಲಿ ಕೊಡ್ತದೆ, ಅದಕ್ಕೋಸ್ಕರ ಅದನ್ನು ಸಾಮಾನ್ಯ ವಾಕ್ಯ ಅಂತೀವಿ. ಸಪೋಸ್ ಮಿಶ್ರ ವಾಕ್ಯ ಅಂದರೆ ಏನಾಗ್ತಾ ಇತ್ತಲ್ಲಿ, ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಬರಬೇಕಲ್ಲಿ, ಇಂಪಾರ್ಟೆಂಟ್ ನೆನಪಿಟ್ಟುಗಳು ಇದನ್ನು, ಒಂದಕ್ಕಿಂತ ಜಾಸ್ತಿ ಕ್ರಿಯಾಪದಗಳ ಬಳಕೆ ಆಗಿತ್ತಂದರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತಿದ್ವಿ. ಯಾವ ರೀತಿ ಸರ್? ರಾಮನು ಶಾಲೆಗೆ ಹೋಗುತ್ತಾ ಹಣ್ಣನ್ನು ತಿನ್ನುತ್ತಿದ್ದಾನೆ. ಸೊ ಇಲ್ಲಿ ಏನಾಗ್ತಾ ಇದೆ, ಶಾಲೆಗೆ ಹೋಗುತ್ತಾ ಅಂತ ಹೇಳ್ತಾ ಇದ್ದೀನಿ ನಾನು. ಹೋಗುತ್ತಿದ್ದಾನೆ ಅಂದರೆ ಪೂರ್ತಿ ಅಂತ ಅರ್ಥ ಆಗ್ತಾ ಇತ್ತು. ಇಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಹೋಗುತ್ತಾ ಜೊತೆಗೆ ಹಣ್ಣನ್ನು ತಿನ್ನುತ್ತಿದ್ದಾನೆ. ಸೊ ತಿನ್ನುತ್ತಿದ್ದಾನೆ ಅನ್ನೋದು ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಸೂಚಿಸ್ತದೆ, ಬಟ್ ಹೋಗುತ್ತಾ ಅನ್ನೋದು ಸೂಚಿಸಲ್ಲ. ಸೊ ಎರಡೆರಡು ಕ್ರಿಯಾಪದಗಳು ಬಂದು ಕೊನೆಗೆ ಒಂದು ಕಂಪ್ಲೀಟ್ ಆಗಿದ್ದನ್ನು ಸೂಚಿಸ್ತಾ ಇದ್ರೆ ಅದು ಮಿಶ್ರ ವಾಕ್ಯ ಆಗ್ತದೆ. ಸೊ ಆ ಥರದ್ದೇನಾದರೂ ಕಾಣ್ತಾ ಇದೆಯಾ? ಇಲ್ಲ. ಹಾಗಾದರೆ ಇಲ್ಲೇನು ಕಾಣ್ತಾ ಇದೆ? ಎಸ್, ದಿಸ್ ಪರ್ಟಿಕ್ಯುಲರ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಏನಿದೆ ನೋಡಿ ಇಲ್ಲಿ, ಆದರೆ. ಸೊ ಸಂಯೋಜಿತ ವಾಕ್ಯದಲ್ಲಿ ಏನಾಗ್ತದೆ ಅಂದರೆ, ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯದ ಜೊತೆಗೆ ಜೋಡಿಸಲು ಕೆಲವೊಂದಿಷ್ಟು ಪದಗಳು ಬರ್ತಾವೆ. ಸೊ ಎಕ್ಸಾಮಲ್ಲಿ ಆ ಥರದ ಪದಗಳು ಬಂದಾವನ್ನು ಚೆಕ್ ಮಾಡಬೇಕು ನಾವು. ಯಾವುದು? ಆದರೆ ಅಲ್ವಾ, ಆದ್ದರಿಂದ, ಅಥವಾ ಓಕೆ, ಅಥವಾ, ಮತ್ತು,
ಮತ್ತು ಸೊ ಈ ಥರದ ಪದಗಳು ಬಂದಿದ್ದು ಅಂದರೆ ಅದಕ್ಕೆ ನಾವು ಸಂಯೋಜಿತ ವಾಕ್ಯ ಅಂತೇಳಿ ಕರಿತೀವಿ. ಅಂದರೆ ಎರಡು ವಾಕ್ಯಗಳನ್ನು ಸಂಯೋಜನೆ ಮಾಡ್ತಾ ಇದೆ. ಇಲ್ಲಿ ನೋಡಿ, ಮಕ್ಕಳು ಹಾಲನ್ನು ಕುಡಿಯುತ್ತಾರೆ, ಒಂದು ವಾಕ್ಯ. ಓಕೆ, ದಿಸ್ ಇಸ್ ಫಸ್ಟ್ ಒನ್. ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ, ದಿಸ್ ಇಸ್ ಸೆಕೆಂಡ್ ಒನ್. ಎರಡು ವಾಕ್ಯದ ಈ ಎರಡು ವಾಕ್ಯಗಳು ಸ್ವತಂತ್ರವಾಗಿದ್ದಾವಲ್ವ, ಸಪ್ರೇಟ್ ವಾಕ್ಯಗಳು. ಬಟ್ ಈ ಎರಡೂ ವಾಕ್ಯಗಳನ್ನು ಹೆಂಗೆ ಜೋಡಿಸಿದ್ವಿ ನಾವು? ಒಂದು ಪದದಿಂದ. ಯಾವುದು ಆ ಪದ? ಆದರೆ. ಸೊ ಅದಕ್ಕೋಸ್ಕರ ಇದೇನು ಸಂಯೋಜಿತ ವಾಕ್ಯ. ಅರ್ಥ ಆಗ್ತಿದೆಯಲ್ಲ ನಿಮಗೆ ವಾಕ್ಯಗಳ ಬಗ್ಗೆ? ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ಯಾವುದೇ ಪ್ರಶ್ನೆಗಳು ಬಂದರೂ ನೀವು ಈಸಿಲಿಯಾಗಿ ಐಡೆಂಟಿಫೈ ಮಾಡಬೇಕು. ಸೊ ಈ ಎಲ್ಲ ಪದಗಳು ಅದಾವನ್ನು ಗಮನಿಸಿ, ಇದ್ರೆ ಅದಕ್ಕೆ ಸಂಯೋಜಿತ ಹಾಕಿ. ಸಾಮಾನ್ಯ ಅಂದರೆ ಸಿಂಪಲಾಗಿ ಒಂದೇ ಒಂದು ಕ್ರಿಯಾಪದ ಇರ್ತದೆ. ಮಿಶ್ರ ವಾಕ್ಯ ಅಂದರೆ ಎರಡು ಅಥವಾ ಅನೇಕ ಕ್ರಿಯಾಪದಗಳು ಇರ್ತವೆ, ಕೊನೆಗೆ ಒಂದು ಕಂಪ್ಲೀಟ್ ಆಗಿದ್ದಿರ್ತದೆ, ಮುಂಚೆ ಬಂದಿರೋ ಎಲ್ಲ ಕ್ರಿಯಾಪದಗಳು ಕಂಪ್ಲೀಟ್ ಆಗಿರಲ್ಲ. ಕ್ರಿಯೆಯನ್ನು ಸೂಚಿಸ್ತಾ ಇರ್ತದೆ ಬಟ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರೋದಿಲ್ಲ ಅಲ್ವಾ. ನೆಕ್ಸ್ಟ್ 31ನೇ ಪ್ರಶ್ನೆ ಕ್ಲಿಯರ್ ಆಯಿತು. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಹೋಗೋಣ. ಯಾವಾಗ ಸ್ಟಡಿ ಸೆಕ್ ಇಲ್ಲಿ ನೋಡಿ, ಬೇಸಿಕ್ ಗ್ರಾಮರ್ ರಿಲೇಟೆಡ್ ಕೇಳಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ವ್ಯಂಜನಕ್ಕೆ ಸ್ವರ ಸೇರಿದರೆ ಅದು ಏನಾಗ್ತದೆ? ವ್ಯಂಜನಕ್ಕೆ ಸ್ವರ ಸೇರಿದರೆ ಅದು ಗುಣಿತಾಕ್ಷರ. ಯಾವ ರೀತಿ ಸರ್? ಫಾರ್ ಎಕ್ಸಾಂಪಲ್, ಒಂದು ವ್ಯಂಜನ ತೆಗೆದುಕೊಳ್ಳೋಪ್ಪ ನಾವಿಲ್ಲಿ, ಕ ಅಂತ ವ್ಯಂಜನ ತೆಗೆದುಕೊಳ್ತೀನಿ. ಅದಕ್ಕೆ ಏನು ಸೇರಿಸ್ತೀನಿ? ಅದಕ್ಕೆ ಒಂದು ಸ್ವರ ಸೇರಿಸ್ತೀನಿ, ಅ. ಇದೆರಡು ಸೇರಿದಾಗ ಏನಾಯಿತು? ಕ ಅಂತ ಆಯಿತು. ಈ ಕ ಅನ್ನ ಏನಂತ ಕರಿತೀವಿ ನಾವು? ಗುಣಿತಾಕ್ಷರ ಅಂತೇಳಿ ಕರಿತೀವಿ. ಇದು ವ್ಯಂಜನ, ಇದು ಸ್ವರ, ಎರಡು ಸೇರಿದಾಗ ಬರೋದೇ ಗುಣಿತಾಕ್ಷರ. ಅರ್ಥ ಆಗ್ತಿದೆಯಲ್ಲ? ಯಾವುದೇ ಎಕ್ಸಾಂಪಲ್ ತೆಗೆದುಕೊಂಡ್ರು ಹಾಗೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ರ ಅಂತ ತೆಗೆದುಕೊಳ್ಳಿ, ರ ಪ್ಲಸ್ ಉ, ದಟ್ ಈಸ್ ರು. ಇದು ವ್ಯಂಜನ, ಇದು ಸ್ವರ, ಇದು ಗುಣಿತಾಕ್ಷರ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕೊನೆಗೆ ನೋಡೋಣ, ಐತಿಹಾಸಿಕ ಸ್ಥಳ ಬಾದಾಮಿ ಇರುವ ಜಿಲ್ಲೆ ಯಾವುದು? ಓಕೆ, ನಮ್ಮ ಬಾದಾಮಿ ರಿಲೇಟೆಡ್ ಕೇಳಿದ್ದಾರೆ. ಮುಂಚೆ ಏನಂತ ಕರಿತಾ ಇದ್ರು ಬಾದಾಮಿ ಅಥವಾ ಬಾದಾಮಿಗೆ? ವಾತಾಪಿ ಅಂತ ಕರಿತಾ ಇದ್ರು, ಬಾದಾಮಿ ಚಾಲುಕ್ಯರು. ಇಂಪಾರ್ಟೆಂಟ್, ಅವರ ರಿಲೇಟೆಡ್ ಕೂಡ ಪ್ರಶ್ನೆ ಬರ್ತದೆ, ಬಾದಾಮಿ ಚಾಲುಕ್ಯರ ರಿಲೇಟೆಡ್. ಸೊ ಈ ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಬಾದಾಮಿ ಇರೋದು ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ, ಸರಿನಾ? ಮುಂಚೆ ನಮ್ಮ ವಿಜಯಪುರ ಅಥವಾ ಬಿಜಯಪುರ ಎರಡೂ ಸೇರಿತ್ತು, ಬಾಗಲಕೋಟೆ ಹಾಗೂ ವಿಜಯಪುರ. ಆಮೇಲೆ ಇದನ್ನು ಡಿವೈಡ್ ಮಾಡಿ ಬಾಗಲಕೋಟೆಯನ್ನು ಬೇರೆ ಜಿಲ್ಲೆ, ಹಾಗೆ ವಿಜಯಪುರವನ್ನು ಬೇರೆ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ. ಸದ್ಯಕ್ಕೆ ಬಾದಾಮಿ ಬರುವುದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಸೊ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ವಿಜಯಪುರ ಅಂತ ಹಾಕ್ತಾರೆ. ಯಾರೆಲ್ಲ ಆ ಸೈಡ್ ಇದ್ದಾರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಈ ಕಡೆ ಸದರ್ನ್ ಅಂತ ಬಂದಾಗ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಬಿಜಾಪುರ ಅಂತ ಅಂದ್ಕೊತಾರೆ. ನೋ, ಅದು ಬಿಜಾಪುರಿಗೆ ಸಂಬಂಧಪಟ್ಟಿರೋದಿಲ್ಲ, ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಬಾದಾಮಿ, ಸರಿನಾ? ಸೊ ಇದಿಷ್ಟು ಪ್ರಶ್ನೆಗಳನ್ನು ನಾವು ಗ್ರೂಪ್ ಸಿ 2016 ನೋಡಿರ್ತಕ್ಕಂಥದ್ದು. ಓಕೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಅಫ್ಕೋರ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತು ಬೇರೆ ಯಾವುದಾದ್ರು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಕಷ್ಟ ಆಗಿತ್ತು ಸಾಲ್ವ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿ ಕ್ಯಾನ್ ಟ್ರೈ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಬೈ ಫಾರ್ ನೌ.